ಸರ್, ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ಗಳ ಪ್ರಕಾರ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ. ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಈಗಾಗಲೇ ಒಂದ್ ಕಡೆ ನಲಪಾಡು ಪರ ವಕೀಲರು ಹಾಗೇನೆ ಶ್ಯಾಮ್ ಸುಂದರ್ ವಾದವನ್ನ ಮಂಡಿಸ್ತಾ ಇದ್ರು, ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡಕ್ ಹೋಗ್ಬೇಡಿ ಅಂತ. ಆದ್ರೆ ಸೆಬಾಸ್ಟಿಯನ್ ಕೂಡ, ಅಂದ್ರೆ ನೆಲಪಾಡು ಪರ ವಕೀಲರು, ಅವರು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ರು, ಯಾವುದೇ ತರ ದಾಖಲೆಗಳು ಇಲ್ಲ ಅಂತ ಹೇಳಿ ವಾದ ಮತ್ತು ಪ್ರತಿವಾದವನ್ನ ಆಲಿಸಿರುವಂತಹ 63ನೇ ACMM ಕೋರ್ಟ್ ಈಗ ಸದ್ಯಕ್ಕೆ ಕೊಡ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ, ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಕೋರ್ಟ್ ಮುಂದೂಡಿದೆ. ನಾಳೆಗೆ ಮುಂದೂಡಿ 63ನೇ ಸೆಷನ್ಸ್ ನ್ಯಾಯಾಲಯ ಈಗ ಸೂಚನೆಯನ್ನ ನೀಡಿದೆ. ಪ್ರಮುಖವಾಗಿ ಈಗಾಗಲೇ ನಾವು ಬೆಳಿಗ್ಗೆಯಿಂದ ಗಮನಿಸ್ತಾ ಇದ್ವಿ, 3 ಗಂಟೆ ನಂತರ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಅಂತ ಏನು ಹೇಳಲಾಗ್ತಾ ಇತ್ತು. ಆ ಪ್ರಕಾರವಾಗಿ ವಿಚಾರಣೆಯನ್ನ ಆರಂಭ ಮಾಡಿದ ಕೋರ್ಟ್ ಈಗಾಗಲೇ ವಾದ ಮತ್ತು ಪ್ರತಿವಾದವನ್ನ ಆಲಿಸ್ತಾ ಇತ್ತು. ಒಂದ್ ಕಡೆ ವಿಶೇಷ ಅಭಿಯೋಜಕ ಶ್ಯಾಮ್ ಸುಂದರ್ 19 ಪುಟಗಳ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಿದ್ರು, ಯಾವುದೇ ಕಾರಣಕ್ಕೂ ಜಾಮೀನನ್ನ ಮಂಜೂರು ಮಾಡಕ್ಕೆ ಹೋಗ್ಬೇಡಿ ಅಂತ. ಆದ್ರೆ ನಲಪ್ಪಾಡು ಪರ ವಕೀಲ ಸೆಬಾಸ್ಟಿಯನ್ ಎಲ್ಲ ಆರೋಪಗಳನ್ನು ದೂರ ಮಾಡಿ ಆದಂತಹ ಘಟನೆಗಳ ಬಗ್ಗೆ ಸಮರ್ಥನೆಯನ್ನ ಕೊಟ್ಟು ಎಕ್ಸಾಕ್ಟ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ರು. ವಾದ ಮತ್ತು ಪ್ರತಿವಾದವನ್ನ ವಾಲಿಸಿರುವಂತಹ ಸೆಷನ್ಸ್ ಕೋರ್ಟ್ ಈಗ ಸದ್ಯಕ್ಕೆ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ನಾಳೆ ಮತ್ತೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ ಕೋರ್ಟ್. ಸದ್ಯಕ್ಕೆ ಈಗ ಬರ್ತಾ ಇರೋ ಅಪ್ಡೇಟ್ ಇದು. ಇವತ್ತು ಬಹುಶಃ ಜೇಲ ಬೇಲ ಮತ್ತೆ ನಲಪ್ಪಾಡು ಮತ್ತೆ ಪರಪ್ಪನ ಗ್ರಹಕ್ಕೆ ಹೋಗ್ತಾರಾ ಅಥವಾ ಜಾಮೀನು ತೆಗೆದುಕೊಂಡು ಹೊರಗಡೆ ಬರ್ತಾರಾ ಅನ್ನೋದ್ರ ಬಗ್ಗೆ ಕುತೂಹಲ ಇತ್ತು. ಆದರೆ ಸದ್ಯಕ್ಕೆ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಗಳ ಪ್ರಕಾರ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ನಾಳೆ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳುತ್ತೆ ಕೋರ್ಟ್. ಅಲ್ಲಿ ಮತ್ತೆ ವಾದ ಪ್ರತಿವಾದವನ್ನು ಆಲಿಸುತ್ತೆ. ಮತ್ತೆ ಯಾವ ತರಹ ವಕೀಲರು ವಾದವನ್ನು ಮಂಡಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗಾಗಲೇ ಕೋರ್ಟ್ನಲ್ಲಿ ಯಾವ ಥರ ವಾದ ಪ್ರತಿವಾದ ಆಗ್ತಾ ಇತ್ತು, ಏನು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ವಿ. ಕೋರ್ಟ್ ಒಳಗಡೆ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಒಂದು ಕಡೆ ವಿದ್ವತ್ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಂತಹ ಸ್ಪೆಷಲ್ ಪ್ರಾಸಿಕ್ಯೂಟರ್ ಶ್ಯಾಮ್ ಸುಂದರ್ ಅವರು ಯಾವುದೇ ಕಾರಣಕ್ಕೂ ನಲಪ್ಪಾಡು ಮತ್ತು ಆತನ ಗ್ಯಾಂಗ್ಗೆ ಜಾಮೀನನ್ನು ಕೊಡೋಕ್ಕೆ ಹೋಗಬೇಡಿ, ಯಾಕಂದರೆ ರಾಜಕೀಯ ಪ್ರಭಾವವನ್ನು ಉಪಯೋಗ ಮಾಡಿಕೊಂಡು ಅವರು ಸಾಕ್ಷ್ಯ ನಾಶ ಮಾಡುವಂತಹ ಎಲ್ಲ ಅವಕಾಶಗಳಿದೆ ಅಂತ. ಆದರೆ ಸೆಬಾಸ್ಟಿಯನ್, ನಲಪ್ಪಾಡು ಪರ ವಕೀಲ ಇವೆಲ್ಲವನ್ನೂ ಕೂಡ ಅಲ್ಲಗಳೆದಿದ್ದಾರೆ. ಇಲ್ಲಿ ಹಲ್ಲೆ ಆಗಿಲ್ಲ, ಮಾತಿಗೆ ಮಾತು ಬೆಳೆದಿದ್ದು ನಿಜ. ಈ ಸಂದರ್ಭದಲ್ಲಿ ಟೇಬಲಿಂದ ಕೆಳಗಡೆ ಬಿದ್ದಿದ್ದಾರೆ ವಿದ್ವತ್, ಹೀಗಾಗಿ ಮುಖಕ್ಕೆ ಗಾಯಗಳು ಆಗಿದೆ. ಆ ತರಹ ವಾದವನ್ನು ಮಂಡಿಸಿದ್ದಾರೆ. ಸದ್ಯಕ್ಕೆ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಕೋರ್ಟ್ ನಾಳೆಗೆ ವಿಚಾರಣೆಯನ್ನು ಮುಂದೂಡಿದೆ.